नमस्कार सद्गुरुगळिगे नावु कोळ्ळेगाल तालूकु मुळ्ळूरिंद मातड्ता इरोदु ई कावेरी कूगु अभियानदिंद 242 कोटि गिड नेडबेकु अंत हेळ्ता इद्दीरि अदन्न एल्ल स्नेहितरु नावु नेड्ता इद्दीवि ई नावुगे एनु प्रश्ने अंद्रे निम्म मुंदे इड्ता इरोदु एनु अंद्रे 16 वर्षगळ काल गिड कटावुगे बंदाग ईगिन रेट्गु आगिन रेट् कम्मि आगोगुत्ते अन्नोदोंदे नमगे भय अदन्न तिळिसिकोडि दयविट्टु आ थर भयक्के याव अवकाश इल्ल याकेंद्रे ಸುಮಾರು ಈಗ ನಮ್ಮ ಈ ಭೂಮಿಯಲ್ಲಿ ಪ್ರಪಂಚದಲ್ಲಿ ಈ ಮರ ಅನ್ನುವ ಒಂದು ಮರದ ಎಕ್ಸ್ಪೋರ್ಟ್ ಅನ್ನೋದು ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಸುಮಾರು 19 ಲಕ್ಷ ಕೋಟಿ ರೂಪಾಯಿಯಷ್ಟು ಮರದ ಎಕ್ಸ್ಪೋರ್ಟ್ ನಡೆಯುತ್ತೆ ಪ್ರಪಂಚದಲ್ಲಿ ಅದರಲ್ಲಿ ನಮ್ಮ ದೇಶದಲ್ಲಿ ಸುಮಾರು 70,000 ಕೋಟಿ ಅಷ್ಟು ಮರ ನಾವು ಇಂಪೋರ್ಟ್ ಮಾಡ್ಕೊತೀವಿ ಬೇರೆ ದೇಶಗಳಿಂದ ಕೊಂಡುಕೊಳ್ಳತಾ ಇದ್ದೇವೆ ಮತ್ತು 120,000 ಕೋಟಿ ಅಷ್ಟು ಮರ ಸಾಮಗ್ರಿಗಳನ್ನು ನಾವು ಹೊರಗಡೆಯಿಂದ ತಗೊಂಡುಬರ್ತಾ ಇದ್ದೇವೆ ಇಷ್ಟೊಂದು ಇರಬೇಕಾದ್ರೆ ನಮಗೆ ಈ ಮರ ಈಗ ನಾವು 242 ಕೋಟಿ ಮರ ಇಟ್ಬಿಟ್ರೆ ನಮಗೆ ಮಾರ್ಕೆಟ್ ಡೌನ್ ಆಗಿಬಿಡುತ್ತಾ ಆ ತರ ಇಲ್ಲ ನಾವು 2,400 ಇಟ್ರೂನು ಮಾರ್ಕೆಟ್ ಡೌನ್ ಆಗಲ್ಲ ಯಾಕೆಂದ್ರೆ ನಮ್ಮ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಏನು ನೋಡ್ತಾರೆ ಅಂದ್ರೆ ಇನ್ನೊಂದು 30 ವರ್ಷದಲ್ಲಿ 4ರಷ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಈಗ 20-30 ರೊಳಗೆ ಇದು ಸುಮಾರು ಶೇಕಡ 60% ಅಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಒಂದು ಎಸ್ಟಿಮೇಟ್ ಇದೆ ಈ ತರ ನೀವು ನೋಡಿದ್ರಿ ಅಂದ್ರೆ ಇವಾಗ ನೀವು ಏನೇ ಬೆಳೆಸಿದ್ರು ಈಗ 2020 ರಲ್ಲಿ ನಾವು ನಾಟಿ ಮಾಡಿದ್ರೂನು 2025 ಗೆ ಬರುತ್ತೆ ಅದರೊಳಗೆ ಡಿಮ್ಯಾಂಡ್ ಎಷ್ಟೊಂದು ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ಈ ಭಯಕ್ಕೆ ಅವಕಾಶವೇ ಇಲ್ಲ ನಾವು ಎಷ್ಟೇ ಬೆಳೆಸಿದ್ರು ಅದಕ್ಕೆ ಮರಕ್ಕೆ ಉಪಯೋಗ ಇದೆ ಅದರಲ್ಲಿ ಬೆಲೆ ಕಮ್ಮಿ ಆಗುತ್ತೆ ಅದರಿಂದ ಲಾಸ್ ಆಗುತ್ತೆ ಅನ್ನೋ ಭಯ ನಮಗೆ ಬೇಕಾಗಿಲ್ಲ ಅದು ಮಾತ್ರ ಅಲ್ಲ ಮರ ಎಲ್ಲಾನು ನಾವು ಕಟಾವು ಮಾಡಬೇಕು ಅಂತನು ಅವಶ್ಯಕತೆ ಇಲ್ಲ ಮರದ ಜೊತೆ ನಾವು ಮೆಣಸು ಹಲವಾರು ವ್ಯವಸಾಯ ಮಾಡಬಹುದು ಮರದ ನೆರಳಲ್ಲಿ ಮಾಡುವ ವ್ಯವಸಾಯ 22 ವಿಧವಾದ ಫಸಲ್ ಇದೆ ಅದರಿಂದ ಮರ ಬೆಳೆಸಿ ಇವತ್ತು 10 ವರ್ಷದ ನಂತರ ನಮಗೆ ಲಾಸ್ ಆಗುತ್ತೆ ಇದರಿಂದ ಅನ್ನೋ ಭಯ ನಮಗೆ ಬೇಕಾಗಿಲ್ಲ